ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಹಿ ರೆಸಿಪಿ, ದೇವಸ್ಥಾನದ ಶೈಲಿಯಲ್ಲಿ ಅವಲಕ್ಕಿ ಪಾಯಸ. ತುಂಬಾನೇ ರುಚಿಕರವಾಗಿರೋ ರೆಸಿಪಿ, ಕೇವಲ 10 ನಿಮಿಷ ಸಾಕು ಇದನ್ನ ತಯಾರಿ ಮಾಡಲಿಕ್ಕೆ. ಇಷ್ಟ ಆದ್ರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದ್ರೆ ನೋಟಿಫಿಕೇಶನ್ ಬರುತ್ತೆ. ಈಗ ದೇವಸ್ಥಾನದ ಶೈಲಿಯಲ್ಲಿ ಅವಲಕ್ಕಿ ಪಾಯಸ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ, ಸುಮಾರು 1-3 ಚಮಚದಷ್ಟು ತುಪ್ಪ. ಇದು ಗೋಡಂಬಿ ಸುಮಾರು 1-8-10. ಗೋಡಂಬಿ ಹಾಕಿದ ಮೇಲೆ ಸುಮಾರು 1-8-10 ಸೆಕೆಂಡ್ ಆದಮೇಲೆ ಒಣದ್ರಾಕ್ಷಿನ ಸೇರಿಸಿ. ಈಗಿದಾಗಿದೆ, ಬೇರೆ ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ತುಪ್ಪಕ್ಕೆ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟಿದೆ. ಇದು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ. ಈ ಬಟ್ಲಲ್ಲಿ ನಾನು ಅವಲಕ್ಕಿನ ತಗೊಂಡಿದ್ದೆ. ಈ ಬಟ್ಲಲ್ಲಿ ಹಾಕೊಂಡ್ರೆ ಸುಮಾರು 1-2 ಇಬ್ಬರಿಗೆ ಸಾಕಾಗುತ್ತೆ. ಈಗ ಅವಲಕ್ಕಿನ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು ಸುಮಾರು 2-3 ನಿಮಿಷದವರೆಗೂ. ಇದು ಹಗುರ ಆಗುತ್ತೆ, ಸ್ವಲ್ಪ ಮೊಟ್ಟೆಕ್ಕಷ್ಟು ಚೆನ್ನಾಗಿ ಅರಳುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಗಾಗ ಕಲಿಸ್ತಾ ಇರಿ. ಈ ರೀತಿ ಮಾಡಿದ್ರೆ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. 1-3 ನಿಮಿಷ ಸಾಕು ಲೋ ಫ್ಲೇಮಲ್ಲಿ. ಈಗ ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೊಂಡಿದ್ದೀನಿ, ಕಾಯಿಸ್ಕೊಂಡಿರೋ ಹಾಲು. ನಾವು 1 ಕಪ್ಪಷ್ಟು ಅವಲಕ್ಕಿ ತಗೊಂಡ್ವಲ್ಲ, 3 ಕಪ್ಪಷ್ಟು ಹಾಲು. ಹಾಲನ್ನ ನಾನು ಮೊದಲೇ ಕಾಯಿಸಿಟ್ಟಿದ್ದೆ. ಪಾಯಸ ಇನ್ನೂ ಬೇಗ ಆಗ್ಬೇಕನ್ನಂಗಿದ್ರೆ ಹಾಲನ್ನ ಮುಂಚೆನೆ ಕಾಯಿಸಿಟ್ಟಿದ್ರೆ ಮತ್ತೊಮ್ಮೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಈಗ ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ, 1/4 ಕಪ್ಪಷ್ಟು. ಇದು ಏಲಕ್ಕಿ ಸಿಪ್ಪೆ ಸಹಿತವಾಗಿ ಸೇರಿಸ್ತಾ ಇದ್ದೀನಿ. ನಿಮಗೆ ಮತ್ತಷ್ಟು ರುಚಿಕರವಾಗಿ ಮಾಡ್ಬೇಕನ್ನಂಗಿದ್ರೆ ಕಂಡೆನ್ಸ್ಡ್ ಮಿಲ್ಕ್ ಇದ್ರೆ ಸೇರಿಸ್ಬೋದು, ಅಥವಾ ಆಲಿನ ಪುಡಿನ ಸೇರಿಸಿ ಮತ್ತಷ್ಟು ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಈಗ ಮತ್ತೊಮ್ಮೆ ಸುಮಾರು 3-4 ನಿಮಿಷದವರೆಗೂ ಅವಲಕ್ಕಿನ ಬೇಯಿಸ್ಕೋಬೇಕು. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ, ಬೇಗ ಬೆಂದೋಗುತ್ತೆ. ಈಗ ಸುಮಾರು 3-4 ನಿಮಿಷ ಆದಮೇಲೆ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಮೆತ್ತಗಾಗಿರ್ಬೇಕು, ನುಣ್ಣಗಾಗಬೇಕು. ಈಗಿದಾಗಿದೆ, ಈಗ ತೆಳುವಾಗಿದೆ ಅನ್ಸಿದ್ರು ಆಮೇಲೆ ಗಟ್ಟಿ ಬರುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲ ಆದಮೇಲೆ ಕೊನೆಯಲ್ಲಿ ತುಪ್ಪದಲ್ಲಿ ಕರ್ಕೊಂಡಿದ್ವಲ್ಲ ಒಣದ್ರಾಕ್ಷಿ ಮತ್ತು ಗೋಡಂಬಿ, ಅದನ್ನು ಸೇರಿಸ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಕರವಾಗಿರೋ ದೇವಸ್ಥಾನದ ಶೈಲಿಯಲ್ಲಿ ಅವಲಕ್ಕಿ ಪಾಯಸ ತಯಾರಾಗಿದೆ. ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ.